ಹಲೋ ಎವ್ರಿವನ್, ನಮ್ಮ ಕನ್ನಡ ಚಾನೆಲ್ ನಾಟಿ ಥ್ರೆಡ್ಸ್ಗೆ ಸ್ವಾಗತ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಇವತ್ತಿನ ಈ ವಿಡಿಯೋಲ್ಲಿ ನಾನು ಈ ರೀತಿ ಬ್ರೈಡಲ್ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಹಾಕೋದಕ್ಕೆ ತುಂಬಾ ಈಸಿ, ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ. ಬಟ್ ಹಾಕಿದ ಮೇಲೆ ತುಂಬಾ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಬೀಡ್ ಹಾಕಿರೋ ರೀತಿನೂ ಸ್ವಲ್ಪ ಡಿಫ್ರೆಂಟು. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಯೂಶಲಿ ಎಲ್ಲ ಡಿಸೈನ್ಸ್ಗೂ ಬೀಡ್ಸ್ ಇಲ್ಲಿ ಬರುತ್ತಲ್ವಾ ಕೊನೆಗೆ. ಸೊ ಇದಕ್ಕೆ ಬೀಡ್ಸ್ ಹಾಕಿದ್ದಾದ್ಮೇಲೂ ನಾನು ಆನ್ಲೈನ್ ಕಂಬ ಹಾಕಿದ್ದೀನಿ. ಸೊ ಹಂಗಾಗಿ ಇದೊಂಥರ ಬೀಡ್ಸ್ ಒಳಗಡೆ ಆರ್ಚ್ ಒಳಗಡೆ ಎಂಬೆಡ್ ಆದಂಗೆ ಲುಕ್ ಕೊಡುತ್ತೆ. ಈ ಸೀರೆ ಬಂದು ಫುಲ್ ಒಂಥರ ನೋಡಿ ಸೆಲ್ಫ್ ಕಲರಲ್ಲಿ ಇದೆ, ಬೇರೆ ಇನ್ಯಾವುದು ಕಲರ್ ಇಲ್ಲ. ಬಟ್ ನನ್ನ ಕಸ್ಟಮರು ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಹೊಲ್ಸ್ಕೊತಾ ಇದ್ದಾರೆ, ಗ್ರೀನ್ ಕಲರ್. ಸೊ ಹಂಗಾಗಿ ವಿ ಹ್ಯಾವ್ ಯೂಸ್ಡ್ ದ ಸೇಮ್ ಕಲರ್ ಇಂದ ಕುಚ್ಚು. ಸೊ ನೋಡಿ ತುಂಬಾನೇ ಒಂಥರ ಎಲಿಗೆಂಟ್ ಡಿಸೈನ್. ಇವತ್ ಮಾಡ್ತಾ ಇರೋ ಡಿಸೈನ್ಗೆ ನಾನಿಲ್ಲಿ ಆರ್ ಎಳೆ ಸಿಲ್ಕ್ ದಾರ ತಗೊಂಡು ಎಂಡ್ ನ ನಾಟ್ ಹಾಕೊಂಡಿದ್ದೀನಿ. ನೀಡಲ್ ಬಂದು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥದ್ದು ನೀಡಲ್ ನಂಬರ್ 10, ವಿಚ್ ಇಸ್ 0.75 mm. ಅದ್ರ ಜೊತೆಗೆ ಈ ರೀತಿ ಫ್ಲಾಟ್ ಬೀಡ್ಸ್ ಬೇಕಾಗುತ್ತೆ. ನಿಮ್ಗೆ ಎಕ್ಸಾಕ್ಟ್ ಇದೇ ಸೇಮ್ ಡಿಸೈನ್ ಸಿಕ್ಕಿಲ್ಲ ಅನ್ನೋದಾದ್ರೆ ನೀವು ಯಾವುದೇ ತರದ್ದು ಫ್ಲಾಟ್ ಬೀಡ್ಸ್ ಯೂಸ್ ಮಾಡ್ಕೋಬಹುದು. ಸೊ ಫಸ್ಟ್ ಬೇಸ್ ಲೈನ್ ಹಾಕೊಳ್ಳೋಣ. ಬೇಸ್ ಲೈನ್ ಹಾಕೋದಕ್ಕೆ ಸಾರಿದು ರೈಟ್ ಸೈಡ್ ಮೇಲೆ ಇದೆ, ಅಂದ್ರೆ ನನ್ನ ಕಡೆ ಫೇಸಿಂಗ್ ಇದೆ. ಫಸ್ಟ್ ನಾಟ್ ನ ಫಿಕ್ಸ್ ಮಾಡಿಕೊಂಡು ಬೇಸ್ ಲೈನ್ ನ ಶುರು ಮಾಡ್ತಿದ್ದೀನಿ. ಇಲ್ಲಿ ಕಾರ್ನರ್ಗೆ ಈ ರೀತಿ ನಾಟ್ ಫಿಕ್ಸ್ ಮಾಡಿಬಿಟ್ಟು 4 ಚೈನ್ ಹಾಕೋಬೇಕು. ಸೊ ಬೀಡ್ ಹಾಕೋಕಿನ ಮುಂಚೆ 4 ಚೈನು 3 ಬ್ಲಾಕ್ ಹಾಕಬೇಕು. 4 ಚೈನು 1 ಸಿಂಗಲ್ ಕ್ರೋಷೆ ಹಾಕ್ತಾ ಇದ್ದೀನಿ. ಸೊ ಇದು 1 ಬ್ಲಾಕು, ಇದು 2ನೇ ಬ್ಲಾಕು, ಇದು 3ನೇ ಬ್ಲಾಕು. ಇದಾದ್ಮೇಲೆ ಒಂದು ಬೀಡು. ಸೊ ಇಲ್ಲಿ ಈ ರೀತಿ ಬೀಡ್ ಹಾಕಿದ್ಮೇಲೆ ಇದನ್ನ ಒಂದು ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಇದನ್ನ ಸಿಂಗಲ್ ಕ್ರೋಷೆ ಹಾಕಿ ಫಿಕ್ಸ್ ಮಾಡ್ಕೋಬೇಕು. ಇದಾದ್ಮೇಲೆ ಮತ್ತೆ 4 ಚೈನು 5 ಸತಿ, ಪ್ರತಿ ಸತಿ 4 ಚೈನ್ ಆದ್ಮೇಲೆ ಒಂದು ಸಿಂಗಲ್ ಕ್ರೋಷೆ ಮಾಡಿ ಫಿಕ್ಸ್ ಮಾಡ್ಕೋಬೇಕು ಸೀರೆಗೆ. ಸೊ ಇದು 3 ಬ್ಲಾಕ್ ಹಾಕಿದ್ದೀನಿ, ಇನ್ನು 2 ಬ್ಲಾಕ್ ಹಾಕಬೇಕು. ಸೊ ಇದು 1 2 3 4 5 ಬ್ಲಾಕ್ಸ್ ಆದ್ಮೇಲೆ ನೆಕ್ಸ್ಟ್ ಬೀಡ್ ಹಾಕೊಳ್ಳೋಣ. ಮತ್ತೆ ಇದನ್ನ ಚೈನ್ ಹಾಕಿ ಲಾಕ್ ಮಾಡಿ ಸಿಂಗಲ್ ಕ್ರೋಷೆ ಮಾಡಿಕೊಂಡು ಫಿಕ್ಸ್ ಮಾಡಬೇಕು. ಸೊ ಈ ಬೇಸ್ ಲೈನ್ ಇದೇ ರೀತಿ ಕಂಟಿನ್ಯೂ ಆಗುತ್ತೆ, ಪ್ರತಿ ಸತಿ 4 ಚೈನ್ದು 5 ಬ್ಲಾಕ್ ಹಾಕ್ಬಿಟ್ಟು ನೆಕ್ಸ್ಟ್ ಒಂದು ಬೀಡ್. ಸೊ ಇದು ಫುಲ್ ಸೀರೆ ಕೊನೆವರೆಗೂ ಹಾಕ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ. ಸೊ ಇಲ್ಲಿ ಬೇಸ್ ಲೈನ್ ಹಾಕಿದ್ದಾಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ಟು ಇಲ್ಲಿ ಲಾಸ್ಟ್ ಅಲ್ಲಿ ಬೀಡ್ ಹಾಕಿದ್ಮೇಲೆ ಕೂಡ 3 ಬ್ಲಾಕ್ಸ್ ಬರೋ ತರ ಮಾಡಿದ್ದೀನಿ. ಇವಾಗ ಸೀರೆನ ಟರ್ನ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಹಾಕೋಣ. ಇದಕ್ಕೆ 4 ಚೈನ್ ಮೇಲೆ ತಿರ್ಗಾ 4 ಚೈನು, ಈ ಸಿಂಗಲ್ ಕ್ರೋಷೆ ಇರುತ್ತಲ್ವ ಅದರೊಳಗಡೆ ಮತ್ತೆ ಸಿಂಗಲ್ ಕ್ರೋಷೆ, ಮತ್ತೆ 4 ಚೈನ್ ಸಿಂಗಲ್ ಕ್ರೋಷೆ ಮೇಲೆ ಸಿಂಗಲ್. ತಿರ್ಗಾ 4 ಚೈನ್ ಸಿಂಗಲ್ ಆನ್ ಸಿಂಗಲ್. ಈಗ ಇಲ್ಲಿ ಬೀಡ್ಗೆ 2 3 4 5 7 ಚೈನ್ಸ್ ಹಾಕ್ತಾ ಇದ್ದೀನಿ. 7 ಚೈನ್ಸ್ ಹಾಕ್ಬಿಟ್ಟು ಮತ್ತೆ ಇಲ್ಲಿ ಸಿಂಗಲ್ ಒಳಗಡೆ ಸಿಂಗಲ್. ಸೊ ನೆಕ್ಸ್ಟ್ ಈ ಬೀಡ್ ಸುತ್ತ ಆರ್ಚ್ ಹಾಕೋದಕ್ಕೆ ಇದು ಬೇಸು. ಸೊ ಈ ಸ್ಟೆಪ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ಸೊ 4 ಚೈನ್ಸ್ ಸಿಂಗಲ್ ಆನ್ ಸಿಂಗಲ್, ಅರೌಂಡ್ ದ ಬೀಡ್ 7 ಚೈನ್ಸ್, ಮತ್ತೆ ಸಿಂಗಲ್ ಆನ್ ಸಿಂಗಲ್.
ವೆರಿ ಸಿಂಪಲ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಫಿನಿಶ್ ಆಯಿತು. ಈಗ ಇಲ್ಲಿ ಮತ್ತೆ ಸೀರೆನ ಟರ್ನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದೇ ಕಲರ್ ಇಂದ ಆರ್ಚ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಟರ್ನ್ ಮಾಡಿದಾದ್ಮೇಲೆ ಮತ್ತೆ ನಾಲ್ಕು ಚೈನು, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಮತ್ತೆ ನಾಲ್ಕು ಚೈನ್, ಸಿಂಗಲ್ ಆನ್ ಸಿಂಗಲ್. ಇದಾದ್ಮೇಲೆ ಬೀಡ್ ಪಕ್ಕದಲ್ಲಿರೋ ಬ್ಲಾಕ್ ಅಲ್ಲಿ ಎರಡು ಸಿಂಗಲ್ ಅಂಡ್ ಬೀಡ್ಗೆ ಸುತ್ತ ಈ ಚೈನ್ ಹಾಕಿದೀವಲ್ಲ ಇಲ್ಲಿಗೆ ಕಂಬ ಹಾಕೋದಕ್ಕೆ ಶುರು ಮಾಡಬೇಕು. ಸೊ ಇಲ್ಲಿ ಏಳು ಚೈನ್ ಹಾಕಿದೀವಲ್ಲ ಒಂದು 15 ರಿಂದ 18 ಕಂಬ ಹಿಡಿಸುತ್ತೆ. ಹನ್ನೆರಡು ಸ್ಟಿಚ್ ಹಾಕಿದ್ದೀನಿ. ಸೊ ಈಗ 18 ಆಯಿತು. 18 ಸ್ಟಿಚಸ್ ಆದ್ಮೇಲೆ ಇಲ್ಲಿ ಈ ಸಿಂಗಲ್ ಇರುತ್ತಲ್ಲ ಅದ್ರ ಪಕ್ಕಕ್ಕೇನೆ ಎರಡು ಸಿಂಗಲ್ಲು, ಅದಾದ್ಮೇಲೆ ಮತ್ತೆ ಸಿಂಗಲ್ ಒಳಗಡೆ ಸಿಂಗಲ್, ಅಗೇನ್ 4 ಚೈನ್ ಸಿಂಗಲ್ ಆನ್ ಸಿಂಗಲ್. ಸೊ ಇದೇ ರೀತಿ ಈ ಸ್ಟೆಪ್ಪು ಕಂಟಿನ್ಯೂ ಆಗುತ್ತೆ. ಈಗ ನೆಕ್ಸ್ಟ್ ಬೀಡ್ ಪಕ್ಕದ ಬ್ಲಾಕ್ ಅಲ್ಲಿ ಎರಡು ಸಿಂಗಲ್ ಹಾಕ್ಬಿಟ್ಟು ಆರ್ಚ್ ಶುರು ಮಾಡ್ಕೋಬೇಕು. ಸೊ ಇನ್ ಕೇಸ್ ನೀವು ಬೀಡ್ ಸ್ವಲ್ಪ ಚಿಕ್ಕದು ಆರ್ ದೊಡ್ಡದು ಯೂಸ್ ಮಾಡಿದ್ರೆ ಅಕಾರ್ಡಿಂಗ್ಲಿ ಇಲ್ಲಿ ನಂಬರ್ ಆಫ್ ಚೈನ್ಸ್ ಕೂಡ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗುತ್ತೆ. ಇಲ್ಲಿ ನಂಬರ್ ಆಫ್ ಚೈನ್ಸ್ ಪ್ರಕಾರ ನೀವು ಇದನ್ನ ಹಾಕೋಬೇಕಾಗುತ್ತೆ, ಡಬಲ್ ಕ್ರೋಶೆ ಕೌಂಟ್. ಸೊ ಇದು ತಿರ್ಗಾ ಈಗ ಆರ್ಚ್. ನಾನು 18 ಸ್ಟಿಚ್ ಹಾಕ್ತಾ ಇದ್ದೀನಿ ಪ್ರತಿ ಒಂದು ಬೀಡ್ ಕೆಳಗಡೆ. ಆರ್ಚ್ ಹಾಕೋದು ಕಂಪ್ಲೀಟ್ ಆಗಿದೆ. ಇವಾಗ ಕಲರ್ನ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬೀಡ್ಸ್ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಪಿಂಕ್ ಕಲರ್ ಅಂದ್ರೆ ಈ ಸೆಲ್ಫ್ ಕಲರ್ ತಗೋತಾ ಇದ್ದೀನಿ. 6 ಎಳೆ ಇದೆ, ಅದನ್ನ ಇದನ್ನ ಎರಡನ್ನು ಸೇರಿಸ್ಬಿಟ್ಟು 2 ಗಂಟೆ ಹಾಕೋಬೇಕು. ಇದು ಒಂದು, ಇದು ಎರಡು. ಈ ಸ್ಟೆಪ್ ಅಲ್ಲಿ ಈ ತರ 3 mm ಸೈಜ್ ಕುಚ್ಚು ಬೀಡ್ಸ್ ನ ಯೂಸ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಬೇಕು ಅನ್ನೋದಾದ್ರೆ ಮೆಟಲ್ ಬೀಡ್ಸ್ ಯೂಸ್ ಮಾಡ್ಬೋದು, ಬಟ್ ಇಲ್ಲಿ ಈ ಬೀಡ್ ಯೂಸ್ ಮಾಡಿರೋದ್ರಿಂದ ಅದಕ್ಕೆ ಮ್ಯಾಚಿಂಗ್ ಯೂಸ್ ಮಾಡಿದ್ರೇನೆ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಅದೇ ಪಾಲಿಶ್ ಇರುವಂತಹ ಬೀಡ್ಸ್ ನ ಯೂಸ್ ಮಾಡ್ತಿದ್ದೀನಿ. ಸೊ ಈಗ ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಸಿಂಗಲ್ ಹಾಕ್ಬಿಟ್ಟು ಫಿಕ್ಸ್ ಮಾಡಿರ್ತೀವಲ್ಲ ಆ ಸಿಂಗಲ್ ಒಳಗಡೆ ಸೂಜಿನ ಹಾಕ್ಬಿಟ್ಟು ಒಂದು ಲೂಪ್ ನ ಎಳ್ಕೋಬೇಕು. ಒಂದು ಚೈನ್ ಮಾಡಿದ್ರೆ ನಮಗೆ ನೀಡಲ್ ಮೇಲೆ ಲೂಪ್ ಬರುತ್ತೆ. ಮತ್ತೆ 4 ಚೈನ್ಸ್, ಸಿಂಗಲ್ ಮೇಲೆ ಸಿಂಗಲ್. ಇನ್ನೊಂದು ಸತಿ ರಿಪೀಟ್ ಮಾಡಬೇಕು ಇದನ್ನೇ. 4 ಚೈನ್ಸ್, ಸಿಂಗಲ್ ಆನ್ ಸಿಂಗಲ್. ಇವಾಗ ಆರ್ಚ್ ರೀಚ್ ಆಗಿದೀವಲ್ಲ ಇಲ್ಲಿಂದ ಬೀಡ್ ಹಾಕೋದಕ್ಕೆ ಶುರು ಮಾಡೋಣ. ಒಂದೊಂದಾಗಿ ಬೀಡ್ನ ಪುಷ್ ಮಾಡ್ಕೋಬೇಕು. ಇಲ್ಲಿ ನೆಕ್ಸ್ಟ್ ಅಲ್ಲಿ ಇರೋ ಸ್ಟಿಚ್ ನ ಸ್ಕಿಪ್ ಮಾಡಿಬಿಟ್ಟು ಅದರ ನೆಕ್ಸ್ಟ್ ಸ್ಟಿಚ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ನೀವು 0 ಸೈಜ್ ಬೀಡ್ಸ್ ಯೂಸ್ ಮಾಡೋದಾದ್ರೆ ಕಂಟಿನ್ಯೂಸ್ ಆಗಿ ಮಾಡ್ಕೋಬಹುದು, ಬಟ್ ಈ ಸೈಜ್ ಬೀಡ್ಗೆ ಸ್ಕಿಪ್ ಮಾಡಲೇಬೇಕು. ಮತ್ತೆ ಇದನ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟಿಚ್ ಒಳಗಡೆ ಸಿಂಗಲ್ ಕ್ರೋಶೆ.
ಸೊ ಇದೇ ರೀತಿ ಎಲ್ಲ ಆರ್ಚ್ಗೂ ಬೀಡ್ಸ್ ಹಾಕ್ಕೊಂಡು ಹೋಗ್ಬೇಕು ಈ ಸ್ಟೆಪ್ಪಲ್ಲಿ. ಸೊ ಇದು ನಾವು ಆಕ್ಚುಲಿ ನೋಡ್ತಾ ಇರೋದು ರಾಂಗ್ ಸೈಡು, ಇದು ಬಂದು ರೈಟ್ ಸೈಡ್. ರೈಟ್ ಸೈಡಲ್ಲಿ ಹಿಂಗೆ ಕಾಣುತ್ತೆ. ನಿಮಗೆ ಈ ರೀತಿ ಮೂರ್ ಬೀಡ್ ತಗೊಂಡು ಅಭ್ಯಾಸ ಇಲ್ಲ ಅನ್ನೋದಾದ್ರೆ ಒಂದೊಂದು ಬೀಡಲ್ಲೇ ವರ್ಕ್ ಮಾಡಿ, ತೊಂದರೆ ಇಲ್ಲ. ಇದು ಹಿಂಗ್ ಮಾಡೋದ್ರಿಂದ ಒಂದ್ ಸ್ವಲ್ಪ ಟೈಮ್ ಸೇವ್ ಆಗತ್ತೆ, ಅದಕ್ಕೆ ನಾನು ಈ ಮೆಥಡ್ ಫಾಲೋ ಮಾಡೋದು. ನೋಡಿ ಆರ್ಚ್ಗೆ ಬೀಡ್ ಹಾಕಿದ್ದಾಗಿದೆ. ಇವಾಗ ಮತ್ತೆ ನಾಲ್ಕು ಚೈನು ಸಿಂಗಲ್ ಕ್ರೋಷೆ ಹಾಕ್ಬೇಕು ಮೂರು ಸುತ್ತಿ. ಇಲ್ಲಿ ಮೂರು ಬ್ಲಾಕ್ ಇದೆಯಲ್ಲ, ಮತ್ತೆ ಇಲ್ಲಿ ಸಿಂಗಲ್ ಕ್ರೋಷೆ ಒಳಗಡೆನೆ ಸಿಂಗಲ್ ಮಾಡಬೇಕು. ಸೊ ತಿರ್ಗಾ ಇಲ್ಲಿಂದ ಬೀಡ್ ಹಾಕೋದಕ್ಕೆ ಶುರು ಮಾಡಬೇಕು. ಸೊ ಇದೇ ರೀತಿ ಈ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಸೊ ಪ್ರತಿಯೊಂದು ಆರ್ಚ್ಗೂ ಬೀಡ್ ಹಾಕಿದ್ದಾಗಿದೆ. ಇವಾಗ ಸೀರೆನ ನಾನು ಟರ್ನ್ ಮಾಡ್ಕೋತಾ ಇಲ್ಲ, ಯಾವ ಡೈರೆಕ್ಷನ್ ಅಲ್ಲಿ ಬೀಡ್ ಹಾಕಿದ್ದೀನೋ ಅದೇ ಡೈರೆಕ್ಷನ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ನ ಹಾಕ್ತಾ ಇರೋದು. ಸೊ ನಾನು ಆ ಕಡೆ ಎಂಡ್ ಅಂದ್ರೆ ಲೆಫ್ಟ್ ಸೈಡ್ ಎಂಡ್ ಅಲ್ಲಿ ದಾರನ ಕಟ್ ಮಾಡ್ಕೊಂಡು ತಿರ್ಗಾ ನಾನು ಇಲ್ಲೇನೆ ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ಈ ಕಾರ್ನರ್ ಅಲ್ಲಿ ಈ ರೀತಿ ದಾರನ ಎಳ್ಕೊಂಡು ಇಲ್ಲಿ ಗಂಟು ಹಾಕೊಂಡು ನೆಕ್ಸ್ಟ್ ಸ್ಟೆಪ್ ಶುರು ಮಾಡಬೇಕು. ಈ ಫಸ್ಟ್ ಬ್ಲಾಕ್ ಅಲ್ಲಿ ಒಂದು ಲೂಪ್ ನ ಎಳ್ಕೊಂಡು ಮತ್ತೆ ನಾಲ್ಕು ಚೈನು, ಇಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ವಾ, ಈ ಸಿಂಗಲ್ ಕ್ರೋಶೆ ಒಳಗಡೆನೆ ಒಂದು ಸಿಂಗಲ್ ಕ್ರೋಶೆ. ಅದಾದ್ಮೇಲೆ ಈ ಆರ್ಚ್ ಪಕ್ಕದಲ್ಲಿರೋ ಬ್ಲಾಕ್ ಅಲ್ಲಿ ಎರಡು ಸಿಂಗಲ್ ಕ್ರೋಶೆ. ಇದಾದ್ಮೇಲೆ ಪ್ರತಿ ಒಂದು ಬೀಡ್ ಪಕ್ಕದಲ್ಲೂ ಎರಡೆರಡು ಡಬಲ್ ಕ್ರೋಶೆ ಹಾಕ್ಬೇಕು. ಸೊ ಫಸ್ಟ್ ಬೀಡ್ ಪಕ್ಕದಲ್ಲಿ ಎರಡು ಡಬಲ್ ಕ್ರೋಶೆ ಆಯ್ತು, ಇವಾಗ ಸೆಕೆಂಡ್ ಬೀಡ್ ಪಕ್ಕದಲ್ಲಿ ಎರಡು ಡಬಲ್ ಕ್ರೋಶೆ. ಸೊ ಇದು ರೈಟ್ ಸೈಡ್ ಅಲ್ಲಿ ಈ ತರ ಕಾಣಿಸುತ್ತೆ, ನಾವು ನೋಡ್ತಾ ಇರೋದು ರಾಂಗ್ ಸೈಡ್, ಇದು ರಾಂಗ್ ಸೈಡ್. ಸೊ ಪ್ರತಿ ಬೀಡ್ ಪಕ್ಕದಲ್ಲೂ ಎರಡೆರಡು ಡಬಲ್ ಕ್ರೋಶೆ ಹಾಕೊಂಡು ಹೋದ್ರೆ ಈ ಸ್ಟೆಪ್ ಫಿನಿಶ್ ಆಗುತ್ತೆ. ಸೊ ಇಲ್ಲಿ ಕೊನೆವರೆಗೂ ಹಾಕಿದ್ದಾಗಿದೆ. ಈ ಬೀಡ್ಗೆ ಈ ಪಕ್ಕ ಎರಡು ಡಬಲ್ ಕ್ರೋಶೆ ಹಾಕಿದ್ದೀನಿ. ಸೊ ಇದನ್ನ ಹಿಂಗೆ ಫಿಕ್ಸ್ ಮಾಡಿದ್ರೆ ಇಲ್ಲಿ ಬೀಡ್ ಆಲ್ಮೋಸ್ಟ್ ಕವರ್ ಆಗ್ಬಿಡುತ್ತೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಬೀಡ್ಗೆ ಈ ಲೆಫ್ಟ್ ಸೈಡ್ ಕೂಡ ಎರಡು ಡಬಲ್ ಕ್ರೋಶೆ ಹಾಕ್ತೀನಿ. ಸೊ ದಟ್ ಇದಕ್ಕೂ ಇದಕ್ಕೂ ಬ್ಯಾಲೆನ್ಸ್ ಆಗುತ್ತೆ ಇಲ್ಲಿ, ಯಾಕಂದ್ರೆ ಬೀಡ್ ಮುಂಚೆ ಎರಡು ಸ್ಟಿಚ್ ಇದೆಯಲ್ಲ. ಸೊ ಬೀಡ್ ಆದ್ಮೇಲೆ ಕೂಡ ಎರಡು ಸ್ಟಿಚ್ ಇರಬೇಕು. ಇದಾದ್ಮೇಲೆ ಇಲ್ಲಿಗೆ ಎರಡು ಸಿಂಗಲ್ ಕ್ರೋಶ ಹಾಕೊಂಡು ಇದನ್ನ ಫಿಕ್ಸ್ ಮಾಡಬೇಕು.
ಮತ್ತೆ ನಾಲ್ಕು ಚೈನ್, ನಾಲ್ಕು ಚೈನ್ ಆದಮೇಲೆ ಮತ್ತೆ ಸಿಂಗಲ್ ಕ್ರೋಷೆ ಎರಡು. ಅದಾದಮೇಲೆ ಕಂಬ ಶುರು ಮಾಡಬೇಕು ಬೀಡ್ ಪಕ್ಕದಲ್ಲಿ. ಸೊ ಇಲ್ಲಿ ಸೀರೆ ಫುಲ್ ಫಿನಿಶ್ ಆಗಿದೆ. ನಾನು ಕುಚ್ಚು ಕೂಡ ಕಟ್ಬಿಟ್ಟಿದ್ದೀನಿ. ಕುಚ್ಚು ಕೂಡ ನಾನು ಡಬಲ್ ಕಲರ್ ಅಲ್ಲಿ ಕಟ್ಟಿದ್ದೀನಿ. ಸ್ವಲ್ಪ ಥಿಕ್ ಆಗಿರ್ಲಿ ಅಂತ ನಾನು 120 ಎಳೆ ದಾರನ ಮಾಡಿಕೊಂಡು ಅದನ್ನ ಕಟ್ಟಿರೋದು. ಸೊ 120 ಎಳೆ ಮಾಡೋದ್ರಿಂದ ಅದು ಡಬಲ್ ಆದಾಗ 240 ಆಗುತ್ತೆ, 240 ಆಗುತ್ತೆ. ಸೊ ದಪ್ಪ ಸ್ವಲ್ಪ ದಪ್ಪ ಬೇಕು ಅಂದಲ್ಲಿ ನೀವು 120 ಮಾಡ್ಕೊಳ್ಳಿ, ಇಲ್ಲ ಮೀಡಿಯಂ ಥಿಕ್ನೆಸ್ ಬೇಕು ಅಂದ್ರೆ 100 ಎಳೆ ಕೂಡ ಮಾಡ್ಕೋಬಹುದು. ಯಾಕಂದ್ರೆ ಸೀರೆ ಸೆಲ್ಫ್ ಕಲರ್ ಇರೋದ್ರಿಂದ ನೋಡಿ, ಈ ತರ ಬರೀ ಪಿಂಕ್ ಹಾಕಿದ್ರೆ ಇದ್ರ ಜೊತೆ ಬ್ಲೆಂಡ್ ಆಗ್ಬಿಡತ್ತೆ. ಸೊ ಸ್ವಲ್ಪ ಬ್ರೇಕ್ ಇರಲಿ ಅಂತ ನಾನು ಎರಡು ಕಲರ್ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಸೀರೆಗೆ ನಾನು 18 ಬೀಡ್ ಯೂಸ್ ಮಾಡಿದ್ದೀನಿ. ಸೊ 18 ಆರ್ಚ್ ಬಂದಿದೆ, 18 ಆರ್ಚ್ ಬಂದಿರೋದ್ರಿಂದ 19 ಕುಚ್ಚು ಬಂದಿದೆ. ಸೊ ಇನ್ ಕೇಸ್ ನೀವು ಈ ಡಿಸೈನ್ ಹಾಕೋದಕ್ಕೆ ಬೀಡ್ಸ್ ಎಷ್ಟು ಬೇಕು ಅಂತ ನೀವು ಈ ರೀತಿ ಕ್ವೆಶ್ಚನ್ಸ್ ವಾಟ್ಸ್ಆ್ಯಪ್ ಅಲ್ಲಿ ಮೆಸೇಜ್ ಮಾಡ್ತೀರಾ. ಸೊ ಹಂಗಾಗಿ ನಾನು ಈ ಪಾಯಿಂಟ್ ಅನ್ನು ವಿಡಿಯೋ ಅಲ್ಲೇ ಹೇಳ್ಬಿಡೋಣ ಅಂತ ಕೌಂಟ್ ಮಾಡಿ ಹೇಳ್ತಿದ್ದೀನಿ. ಸೊ ನೋಡಿ, ಸೀರೆ ಒಂಥರ ತುಂಬಾ ಪ್ರಿಟಿ ಆಗಿದೆ. ಇಷ್ಟೇ ಇದು ಸೆಲ್ಫ್ ಕಲರು, ಸೆಲ್ಫ್ ಅಲ್ಲಿ ಏನೇ ಇದು ಡಿಸೈನ್ ಬಂದಿದೆ. ಆಮೇಲೆ ಈ ತರ ಸಿಲ್ವರ್ ಅಂಡ್ ಗೋಲ್ಡ್ ಬಾರ್ಡರ್ ಇದೆ ಇದಕ್ಕೆ. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಒತ್ತಿ, ನಮ್ಮ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಐ ಥಿಂಕ್ ಇನ್ ಈ ವಿಡಿಯೋ ಅಲ್ಲಿ ಇಷ್ಟೇ. ನಾನು ಮತ್ತೆ ಬೇಗ ಸಿಗ್ತೀನಿ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಒಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್ ಅಂಡ್ ಬಾಯ್ ಬಾಯ್.